ಕರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಸೂಕ್ತ ಗಮನ ಹರಿಸಬೇಕೆಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ಅವರು ಗುರುವಾರ ನಗರದ ಪ್ರವಾಸಿ ಮಂದಿರದಲ್ಲಿ ತಾಲೂಕಾ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿದ ಬಳಿಕ ರಾಯಬಾಗ್ ಕ್ಷೇತ್ರದ ವ್ಯಾಪ್ತಿಯ ಚಿಕ್ಕೋಡಿ ತಾಲೂಕಿನ ಜೈನಾಪುರ್, ಹತ್ತರವಾಟ್, ವಡ್ರಾಳ್, ಮಜಲಟ್ಟಿ ಮತ್ತು ಮುಗುಳಿ ಗ್ರಾಮದ ವಿವಿಧ ಕಡೆಗಳಲ್ಲಿ ಸಂಚರಿಸಿ ಜನರಲ್ಲಿ ಜಾಗೃತಿ ಮೂಡಿಸಿದರು. ಕೊರೋನಾ ಎನ್ನುವುದು ಮನುಷ್ಯನ ಜೀವ ತೆಗೆಯುವ ಮಹಾಮಾರಿ ರೋಗವಾಗಿದೆ. ಇದರಿಂದ ಜನರು ಗುಂಪು ಗುಂಪಾಗಿ ಸೇರದೆ ಕೇಂದ್ರ ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡಬೇಕು. ಸರ್ಕಾರ ವಿಧಿಸಿರುವ ಏಪ್ರಿಲ್ 14ರವರೆಗೆ ಜನರು ಅನಾವಶ್ಯಕವಾಗಿ ಹೊರಗಡೆ ಬರಬಾರದು. ದಿನಸಿ ವಸ್ತುಗಳ ತರುವ ಹೆಸರಿನಲ್ಲಿ ಹೊರಗೆ ಓಡಾಡಿದರೆ ಪೊಲೀಸರು ವಾಹನ ಜಪ್ತಿ ಮಾಡುತ್ತಿದ್ದಾರೆ. ಹೀಗಾಗಿ ಮನೆ ಮನೆಗೆ ಬರುವ ದಿನಸಿ ವಸ್ತುಗಳನ್ನು ಖರೀದಿಸಿ ಜೀವನ ನಡೆಸಬೇಕು ಎಂದರು. ಯಾರಿಗೂ ಅವಶ್ಯಕಿಲ್ಲ ಏನಿಲ್ಲ, ರಿಕ್ವೆಸ್ಟ್ ಮಾಡಿ ಕೆಲಸ ಮಾಡಿಸ್ಕೊಂಡ್ರು. ತಹಶೀಲ್ದಾರ್ SS ಸಂಪಗಾವಿ ಮಾತನಾಡಿ, ಕೊರೋನಾ ಹೋಗಲಾಡಿಸಲು ತಾಲೂಕಿನಲ್ಲಿ ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ. ಈಗಾಗಲೇ ತಾಲೂಕಿನಲ್ಲಿ ಎಲ್ಲಿಯೂ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿಲ್ಲ. ಕೆಲವೊಂದು ಕಡೆಗಳಲ್ಲಿ ಉಂಟಾದ ಸಮಸ್ಯೆಯನ್ನು ಬಗೆಹರಿಸಲಾಗಿದೆ ಎಂದರು. ಪ್ರತಿ ಹಳ್ಳಿ 5 kg ಅಂತ ಕೊಡ್ತಾ ಇದ್ದಾರೆ, 2 kg ಅವ್ರಿಗೂ ಕೊಡ್ತಾ ಇದ್ದೀವಿ ಸರ್. 10 kg ಅಕ್ಕಿ ಕೊಡ್ತಾ ಇದ್ದೀವಿ, ಅಂದ್ರೆ ಅದಕ್ಕೆ ಕ್ಯಾಶ್ ಸರ್, ಕ್ಯಾಶ್ ಕೊಡ್ಕೊಡ್ಬೋದಿರುತ್ತೆ. ಅದೇ ರೀತಿ ನಾವು ಅಷ್ಟೊಂದು ಪ್ರಚಲಿತ ಬಂದಿದ್ದೀವಿ ಸರ್. ಮೊದಲಿಗೆ ಬಡವರಿಗೆ ಹೆಚ್ಚಿನ ಸಭೆಯಲ್ಲಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಮಹೇಶ್ ಬಾತೆ, DYSP ಮನೋಜ್ ನಾಯಕ್, CPI RR ಪಾಟೀಲ್, ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ VV ಶಿಂದೆ, CDPO ದೀಪಾ ಕಾಳೆ, ವಿಜಯ್ ಕೋಟಿವಾಲೆ, ರವಿ ಹಿರೇಕುಡಿ, ಅಶೋಕ್ ಹರಗಾಪುರೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.